ಕೆ ಟಿ ಸಿ ಕಡೆಯಿಂದ ಪ್ರತಿ ವರ್ಷ ಪ್ಯಾಕೇಜ್ ಗಳು ಬರ್ತಾನೆ ಇರುತ್ತೆ ಈ ಟೂರ್ ಪ್ಯಾಕೇಜ್ ಗಳಂತ ಏನಿರುತ್ತವೆ ತುಂಬಾ ವಿಶೇಷವಾಗಿ ಸೌಲಭ್ಯಗಳನ್ನ ಕೊಡೋದ್ರ ಜೊತೆಗೆ ತುಂಬ ರಿಯಾಯಿತಿ ದರದಲ್ಲಿಯೂ ಕೂಡ ಪ್ರಯಾಣಿಕರನ್ನ ಅವರಿಗಿಷ್ಟವಾದ ಸ್ಥಳಗಳಿಗೆ ಓಡಾಡುವಂತಹ ಬಸ್ ಗಳು ಲಭ್ಯವಿರುತ್ತವೆ ಈ ಬಾರಿಯೂ ಕೂಡ ಮುಂಗಾರು ಮಳೆಯಿಂದ ಸಾಕಷ್ಟು ಜಲಾಶಯಗಳು ತುಂಬಿರುವಂತದ್ದು ಜಲಪಾತಗಳು ತುಂಬಿ ಹರಿತಾ ಇರುವಂತದ್ದು ಉಕ್ಕಿ ಹರಿತಾ ಇರುವಂತದ್ದು ಹೀಗಾಗಿ ಆ ಒಂದು ಪ್ರವಾಸಿ ಸ್ಥಳಗಳಿಗೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಕರೆದೊಯ್ಯೋದಕ್ಕೆ ವಾಕರಸ ಅಂದ್ರೆ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇದೀಗ ಸಜ್ಜಾಗಿದೆ ಬನ್ನಿ ಹಾಗಾದ್ರೆ ಟೂರ್ ಪ್ಯಾಕೇಜ್ಗಳು ಯಾವ ರೀತಿ ಇದೆ ಯಾವ್ಯಾವ ಸ್ಥಳಕ್ಕೆ ಹೋಗೋದಕ್ಕೆ ಯಾವ ದರವನ್ನ ನಿಗದಿ ಮಾಡಿದ್ದಾರೆ ನೋಡೋಣ ವಾಕರಸ ಸಂಸ್ಥೆಯಿಂದ ಸ್ಪೆಷಲ್ ಟೂರ್ ಪ್ಯಾಕೇಜ್ ಜಲಪಾತಗಳ ವೀಕ್ಷಣೆಗೆ ಮುಗಿಬೀಳ್ತಾ ಇರುವ ಪ್ರವಾಸಿಗರು ವಿಶೇಷ ಸಾರಿಗೆ ಸೌಲಭ್ಯದೊಂದಿಗೆ ಟೂರ್ ಮಾಡಿಸಲಾಗುವುದು ಭಾನುವಾರ ಹಾಗೂ ರಜಾ ದಿನದಂದು ವಿಶೇಷ ಸಾರಿಗೆ ಸೌಲಭ್ಯದೊಂದಿಗೆ ಹುಬ್ಬಳ್ಳಿ ಧಾರವಾಡ ಹಾವೇರಿ ಚಿಕ್ಕೋಡಿ ಬೆಳಗಾವಿ ಗದಗ ವಿಭಾಗಗಳಿಂದ ಪ್ರೇಕ್ಷಣೀಯ ಸ್ಥಳಗಳ ವೀಕ್ಷಣೆಗೆ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ ವಿಶೇಷ ಟೂರ್ ಪ್ಯಾಕೇಜ್ ಅನ್ನ ಘೋಷಿಸಲಾಗಿದೆ ದರ ಮಾಹಿತಿ ಇದೀಗ ನಾವು ಕೊಡ್ತಾ ಹೋಗ್ತೇವೆ ಕರ್ನಾಟಕದಲ್ಲಿ ಮುಂಗಾರು ಮಳೆ ಹಚುರುಕುಗೊಂಡಿದೆ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರಿಸ್ತಾ ಇದೆ ನಿರಂತರ ಧಾರಾಕಾರ ಮಳೆಯಿಂದಾಗಿ ರಾಜ್ಯದ ಎಲ್ಲಾ ಜಲಾಶಯಗಳು ಭರ್ತಿಯಾಗಿವೆ ಹೀಗಾಗಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡಲು ಮುಂದಾಗ್ತಾ ಇದ್ದಾರೆ ಸದ್ಯ ಪ್ರವಾಸಿಗರ ಅನುಕೂಲ ದೃಷ್ಟಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಪ್ರೇಕ್ಷಣೀಯ ಸ್ಥಳಗಳ ವೀಕ್ಷಣೆಗೆ ವಿಶೇಷ ಟೂರ್ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದೆ ಈ ಬಗ್ಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದೆ ಪ್ರತಿ ಭಾನುವಾರ ಹಾಗೂ ರಜಾ ದಿನದಂದು ವಿಶೇಷ ಸಾರಿಗೆ ಸೌಲಭ್ಯದೊಂದಿಗೆ ಹುಬ್ಬಳ್ಳಿ ಧಾರವಾಡ ಹಾವೇರಿ ಚಿಕ್ಕೋಡಿ ಬೆಳಗಾವಿ ಗದಗ ವಿಭಾಗಗಳಿಂದ ಪ್ರೇಕ್ಷಣೀಯ ಸ್ಥಳಗಳ ವೀಕ್ಷಣೆಗೆ ಸಂಸ್ಥೆಯಿಂದ ವಿಶೇಷ ಟೂರ್ ಪ್ಯಾಕೇಜ್ ಅನ್ನು ಘೋಷಿಸಲಾಗಿದೆ ಇನ್ನು ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ಗಾಗಿ ಲಿಂಕ್ ಅನ್ನು ಸಹ ಕೊಟ್ಟಿದೆ ಈ ಲಿಂಕ್ನ ಮೂಲಕ ನೀವು ಹೋಗಿ ವೆಬ್ಸೈಟ್ ನಲ್ಲಿ ಬುಕ್ಕಿಂಗ್ ಅನ್ನು ಮಾಡಿಕೊಂಡ್ರೆ ನಿಮ್ಗೆ ಇಷ್ಟವಾದ ಸ್ಥಳವನ್ನ ನೀವು ಆಯ್ಕೆ ಮಾಡಿಕೊಳ್ಬಹುದಾಗಿದೆ ಬನ್ನಿ ಈಗ ಯಾವ್ಯಾವ ಸ್ಥಳದಿಂದ ಯಾವ್ಯಾವ ಸ್ಥಳಕ್ಕೆ ಹೋಗೋದಿಕ್ಕೆ ಬರುವುದಿಲ್ಲ ಈ ವ್ಯವಸ್ಥೆ ಇರುತ್ತೆ ಅಂತ ನೋಡೋಣ ಹುಬ್ಬಳ್ಳಿ ಗ್ರಾಮಾಂತರ ವಿಭಾಗದಿಂದ ಹುಬ್ಬಳ್ಳಿ ಜೋಗ್ ಫಾಲ್ಸ್ ಬೆಳಗ್ಗೆ ಎಂಟು ಗಂಟೆಗೆ ಐರಾವತ ಬಸ್ ಹೊರಡಲಿದ್ದು ಹೋಗಿ ಬರೋದಕ್ಕೆ ಇದು ಎರಡಕ್ಕೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಆರ್ನೂರು ರೂಪಾಯಿ ಪ್ರಯಾಣ ದರ ನಿಗದಿಪಡಿಸಲಾಗಿದೆ ಏಳು ಮೂವತ್ತರ ಗಂಟೆಗೆ ರಾಜಹಂಸ ಬಸ್ ಹೊರಡಲಿದ್ದು ನಾನ್ನೂರ ಮೂವತ್ತು ರೂಪಾಯಿ ದರ ನಿಗದಿಯಾಗುತ್ತೆ ಎಂಟು ಹತ್ತಕ್ಕೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಹೊರಡಲಿದ್ದು ಮುನ್ನೂರ ಐವತ್ತು ರೂಪಾಯಿ ದರ ಇರುತ್ತೆ ಇನ್ನು ಧಾರವಾಡ ವಿಭಾಗದಿಂದ ಧಾರವಾಡ ದಾಂಡೇಲಿಗೆ ಏಳು ಮೂವತ್ತು ಗಂಟೆಗೆ ವಾಯುವ್ಯ ಕರ್ನಾಟಕ ಸಾರಿಗೆ ನಿರ್ಗಮಿಸಲಿದ್ದು ಮುನ್ನೂರ ನಲವತ್ತು ರೂಪಾಯಿ ಹಾಗೂ ಧಾರವಾಡ ಗೋಕಾಕ್ ಫಾಲ್ಸ್ಗೆ ಹೋಗೋದಕ್ಕೆ ಏಳು ಮೂವತ್ತರ ಹೊತ್ತಿಗೆ ವಾಯುವ್ಯ ಕರ್ನಾಟಕ ಸಾರಿಗೆ ಹೊರಡಲಿದ್ದು ಮುನ್ನೂರ ಎಪ್ಪತ್ತೈದು ರೂಪಾಯಿ ದರ ನಿಗದಿಪಡಿಸಲಾಗಿದೆ ಇನ್ನು ಹಾವೇರಿ ವಿಭಾಗದಿಂದ ನೋಡೋದಾದರೆ ಹಾವೇರಿ ಜೋಗ್ ಫಾಲ್ಸ್ಗೆ ಎಂಟು ಗಂಟೆಗೆ ವಾಯುವ್ಯ ಕರ್ನಾಟಕ ಸಾರಿಗೆ ನಿರ್ಗಮಿಸಲಿದ್ದು ಮುನ್ನೂರ ರೂಪಾಯಿ ಹಾಗೂ ರಾಣಿಬೆನ್ನೂರು ಜೋಗ್ ಫಾಲ್ಸ್ಗೆ ಎಂಟು ಗಂಟೆಗೆ ವಾಯುವ್ಯ ಕರ್ನಾಟಕ ಸಾರಿಗೆ ಹೊರಡಲಿದ್ದು ಮುನ್ನೂರ ಇಪ್ಪತ್ತು ರೂಪಾಯಿ ದರ ನಿಗದಿಪಡಿಸಿರುತ್ತೆ ಚಿಕ್ಕೋಡಿ ವಿಭಾಗದಿಂದ ನೋಡೋದಾದ್ರೆ ಚಿಕ್ಕೋಡಿ ಗೋಕಾಕ್ ಫಾಲ್ಸ್ಗೆ ಒಂಬತ್ತು ಗಂಟೆಗೆ ವಾಯುವ್ಯ ಕರ್ನಾಟಕ ಸಾರಿಗೆ ನಿರ್ಗಮಿಸಲಿದ್ದು ಇದಕ್ಕೆ ಇನ್ನೂರ ಇಪ್ಪತ್ತು ರೂಪಾಯಿ ಹಾಗೂ ಸಂಕೇಶ್ವರ ಗೋಕಾಕ್ ಫಾಲ್ಸ್ಗೆ ಒಂಬತ್ತು ಮೂವತ್ತಕ್ಕೆ ವಾಯುವ್ಯ ಕರ್ನಾಟಕ ಸಾರಿಗೆ ಹೊರಡಲಿದ್ದು ಇದಕ್ಕೆ ನೂರ ಅರವತ್ತು ರೂಪಾಯಿ ಮತ್ತು ನಿಪ್ಪಾಣಿ ಗೋಕಾಕ್ ಫಾಲ್ಸ್ಗೆ ವಾಯುವ್ಯ ಕರ್ನಾಟಕ ಸಾರಿಗೆ ಬಸ್ ಹೊರಡಲಿದ್ದು ಇನ್ನೂರ ಇಪ್ಪತ್ತು ರೂಪಾಯಿ ಪ್ರಯಾಣ ದರ ಇರಲಿದೆ ಬೆಳಗಾವಿ ವಿಭಾಗದಿಂದ ನೋಡೋದಾದ್ರೆ ಬೆಳಗಾವಿ ಗೋಕಾಕ್ ಫಾಲ್ಸ್ಗೆ ಒಂಬತ್ತು ಗಂಟೆಗೆ ವಾಯುವ್ಯ ಕರ್ನಾಟಕ ಸಾರಿಗೆ ನಿರ್ಗಮಿಸಲಿದ್ದು ಇದಕ್ಕೆ ನೂರ ತೊಂಬತ್ತು ರೂಪಾಯಿ ದರ ನಿಗದಿಪಡಿಸಲಾಗಿದೆ ಗದಗ ವಿಭಾಗದಿಂದ ನೋಡೋದಾದ್ರೆ ಗದಗ ಜೋಗ್ ಫಾಲ್ಸ್ ಬೆಳಗ್ಗೆ ಏಳು ಗಂಟೆಗೆ ವಾಯುವ್ಯ ಕರ್ನಾಟಕ ಸಾರಿಗೆ ನಿರ್ಗಮಿಸಲಿದ್ದು ಐನೂರು ರೂಪಾಯಿ ದರವನ್ನ ನಿಗದಿಪಡಿಸಲಾಗಿದೆ ಗದಗ ಗೋಕಾಕ್ ಫಾಲ್ಸ್ಗೆ ಎಂಟು ಗಂಟೆಗೆ ವಾಯುವ್ಯ ಕರ್ನಾಟಕ ಸಾರಿಗೆ ನಿರ್ಗಮಿಸಲಿದ್ದು ಐನೂರು ರೂಪಾಯಿ ದರವನ್ನ ನಿಗದಿಪಡಿಸಲಾಗಿದೆ ಇನ್ನು ಗದಗ ಗೋಕಾಕ್ ಫಾಲ್ಸ್ಗೆ ಎಂಟು ಗಂಟೆಗೆ ವಾಯುವ್ಯ ಕರ್ನಾಟಕ ಸಾರಿಗೆ ಹೊರಡಲಿದ್ದು ಮುನ್ನೂರ ರೂಪಾಯಿ ದರವನ್ನ ನಿಗದಿಪಡಿಸಲಾಗಿದೆ